ನಮ್ಮಲ್ಲಿ ಅನೇಕ ಪೇಪರ್ಗಳಲ್ಲಿ ಮುಕ್ಪುಟದಲ್ಲೇ ಜಾಹೀರಾತು ಅವರೇ ಬರ್ಕೊಂಡ್ಬಿಡ್ತಾರೆ ಇವರು ದೊಡ್ಡ ಮನುಷ್ಯರು ಹರಿಶ್ಚಂದ್ರ ಬಿಟ್ಟರೆ ಇವರೇ ಮಹಾತ್ಮ ಗಾಂಧಿ ಬಿಟ್ಟರೆ ಇವರೇ ಬರೀತಾರೆ ಅದನ್ನು ಪ್ರಿಂಟ್ ಮಾಡ್ತೀವಿ ನಾವು ಮೇಲೆ ದೊಡ್ಡದಾಗಿ ಜಾಹೀರಾತು ಅಂತ ಹಾಕೋಲ್ಲ ಹೌದು ಸರ್ ಹಾಕೋದಿಲ್ಲ ಹಾಕೋದಿಲ್ಲ ಯಾಕಾಗಲ್ಲ ನಮ್ಗೆ ಬೇಕು ಅಂತ ಓದೋರಿಗೆ ಅನ್ಬೋದು ಓ ಏನಪ್ಪ ಗಾಂಧಿ ಪಕ್ಕದಲ್ಲಿ ಇದ್ದೇನು ಇವರು ಚಂದ್ರ ಭಾಳ ಇದು ನಿಜವಾಗ್ಲೂ ಭಾಳ ಅಪರಾಧ ಆಗ್ತಾ ಇದೆ ಸಮಾಜಕ್ಕೆ ಭಾಳ ಅಪರಾಧ ಆಗ್ತಾ ಇದೆ ಮಾಧ್ಯಮದವರು ಮೊದಲನೇದಾಗಿ ಮುಕ್ಪುಟದಲ್ಲಿ ಜಾಹೀರಾತು ಹಾಕಲೇಬಾರ್ದು ನನ್ನ ಪ್ರಕಾರ ಮುಕ್ಪುಟ ಇರೋದು ಜನರದು ಸಾಮಾನ್ಯ ಜನಗಳದು ಸುದ್ದಿ ಸುದ್ದಿಯನ್ನು ಓದಬೇಕಾದವರು ಸಾಮಾನ್ಯ ಜನ ಅವರಿಗೆ ಅದು ಮೀಸಲಿಡಬೇಕು ನೀವು ಮಿಕ್ಕ ಧ್ಯಾನ ಮಾಡಿ ಮೊದಲನೇ ಪುಟ ಓದುಗರಿಗೆ ಇರಬೇಕಾದ್ದು ಇದು ನಾನು ಯಾಕೆ ಈ ಮಾತು ಇಲ್ಲಿ ಬಂದೆ ಅಂತಂದರೆ ನಾಟಕದ ಕಂಪ್ನಿಗಳು ಪತ್ತೆ ಎಲ್ಲಿ ಓದೋ ಅಂತಲೇ ಗೊತ್ತಿಲ್ಲ ಎಲ್ಲಿ ಓದೋ ಅಂತ ಗೊತ್ತಿಲ್ಲ ನಾನು ಯಾಕೆ ಈ ಮಾತು ತಗೊಂಬಂದೆ ಅಂದರೆ ನಾಟಕದ ಸಂಬಂಧ ನನಗೆ ಬಹಳ ರಾಜ್ಕುಮಾರ್ ನಾಟಕದಿಂದ ಬಂದವರೇ நர்சிம்மராஜு நாடகத்தின் வந்தவரே ஜி வியர் நாடகே இவரை நாடக கம்பனிய பத்துல நாடக கம்பனியுங்க உணசூர் கிருஷ்ணமூர்த்தி நாடக கம்பனியந்த இவரை நாடக கம்பனியில் வந்தவருக்குமார் தந்தை நாடகுமார் நரசிம்மராஜு பால்கிருஷ்ண ஜிவியர் இவ் நாண பில்லர்ஸ் இதரில் ಸಿನಿಮಾ ಇದರಲ್ಲಿ ನಾನು ಅವರೆಲ್ಲರನ್ನು ಕರೆಸಿ ಬೆಂಗಳೂರಿನಲ್ಲಿ ಅವರುಗಳಿಂದ ಸಿನಿಮಾ ಅಲ್ಲ ನಾಟಕ ಮಾಡಿಸ್ತಾ ಇದ್ದೀರಿ ಸರ್ ಎಸ್ ನಾಟಕ ನೆನಪಿಗೆ ಸರ್ ಹೇಳ್ಬೋದು ಸಾಹುಕಾರಿ ನಾಟಕ ಸಾಹುಕಾರ ನಾಟಕದಲ್ಲಿ ಸಾಹುಕಾರನ ಮಗನಾಗಿ ರಾಜ್ಕುಮಾರ್ ಪಾತ್ರ ಮಾಡ್ತಾರೆ ಬೇಡ್ರ ಕಣ್ಣಪ್ಪ ಕಣ್ಣಪ್ಪನಾಗಿ ಮಾಡ್ತಾರೆ ಈ ಥರ ಬೇಕಾದಷ್ಟು ಏನಾಗಿದೆ ಈ ಜನ್ರೇಷನ್ ನಿಮಗೆ ನಾನು ಹೇಳ್ತಾ ಇರತಕ್ಕಂಥದ್ದು ಇದಿತ್ತ ನಾಟಕದಲ್ಲಿ ಎಲ್ಲಿತ್ತು ಅಂತ ನಿಮಗೆ ಅನ್ಬೋದು ಇದು ಮುಂದೆ ಬರ್ತಾ ಬರ್ತಾ ಬತ್ತಾ ಎತ್ತೆತ್ತ ಹೋಗುತ್ತೆ ನಮ್ಮದು ನಮ್ಮ ಇದು ಎಲ್ಲೆಲ್ಲೋ ಹೋಗುತ್ತೆ ನಾನು ಯಾರು ಪ್ರಚಾರ ಕೊಡ್ತಿರೋ ಕೊಡೋದಿಲ್ವೋ ಸತ್ಯ ಈ ರಾಜ್ಯಕ್ಕೆ ನಾನೊಬ್ಬ ಸಾಕ್ಷಿ ಸಾಕ್ಷಿ ಕಲ್ಲು ಈ ರಾಜ್ಯಕ್ಕೆ ಬೇರೆ ಮಾತೇ ಇಲ್ಲ ಯಾರು ಒಪ್ತಿರೋ ಬಿಡ್ತಾರೋ ನಾನೊಬ್ಬ ಪ್ರಾಮಾಣಿಕ ನಾನೊಬ್ಬ ನಂಬಿಕಸ್ಥ ಗೊತ್ತಾಯ್ತಲ್ಲ ನಾನೊಬ್ಬ ಮೋಸ್ಕಾರನಲ್ಲ ನನ್ನ ಇಡೀ ಜೀವನವನ್ನೇ ಹೋರಾಟಕ್ಕಾಗಿ ನಾಡಿಗಾಗಿ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಅರ್ಪಣೆ ಮಾಡಿದ್ದೇನೆ ನಾನು ಎಂದು ಪಕ್ಷಾಂತರಿ ಅಲ್ಲ ಐದು ಬಾರಿ ಶಾಸನ ಸಭೆಗೆ ಆಯ್ಕೆಯಾಗಿದ್ದೇನೆ ಯಾರ ಹಂಗಿನಲ್ಲೂ ಆಯ್ಕೆಯಾಗಿಲ್ಲ ನಾನು ನಾನೇ ಆಯ್ಕೆಯಾಗಿದ್ದೀನಿ ಇವತ್ತಿನ ದಿನ ಜಾತಿ ಹಣ ಬಂದು ನಾನು ಸೋಲ್ತಾಯಿದ್ದೀನಿ ನಾನು ಗೆಲುವಿಗಿಂತ ಹೆಚ್ಚಾಗಿ ಸೋಲೆ ಜಾಸ್ತಿ ಸೋತ್ರುವೆ ತೊಂದರೆಗೆ ಸಿಕ್ಕಿದ್ರುವೆ ನಾನು ನನ್ನ ತತ್ವ ಸಿದ್ಧಾಂತವನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ ಸರ್ ಎಲ್ಲೋ ಒಂದು ಕಡೆ ನೋವಿದೆಯಾ ತಮಗೆ ಅಂತೇಳಿ ಯಾಕಂದರೆ ಇಡೀ ಜೀವ ಜೀವಮಾನವೆಲ್ಲ ಕನ್ನಡಕ್ಕಾಗಿ ಹೋರಾಟಕ್ಕಾಗಿ ಮೀಸಲಿಟ್ರಿ ನಿಮ್ಮನ್ನ ತಮ್ಮನ್ನು ತಾವು ಸೊ ಆದರೂ ಕೂಡ ಅದೇ ಕನ್ನಡಿಗರು ಎಲ್ಲೋ ಒಂದು ಕಡೆ ನಿಮ್ಮನ್ನು ಸೋಲಿಸಿದ್ರೆ ಆನು ಆ ಒಂದು ಕೊರಗಿದೆಯಾ ಆ ನಗರ ಜೋರು ಇಲ್ಲ ಇಲ್ಲ ನನಗೇನು ಈ ನಷ್ಟ ಆಗಿರೋದು ಅವ್ರಿಗೆ ನನಗೇನಲ್ಲ ನಷ್ಟಾದವ್ರಿಗೆ ಇವತ್ತು ಶಾಸನ ಸಭೆಗೆ ಇಡೀ ಶಾಸನ ಸಭೆಯ ಸಂಪೂರ್ಣ ನಿಮ್ಮ ಇತಿಹಾಸ ತಗೊಂಡ್ರೆ ಮತ್ತೊಬ್ಬ ವಾಟಾಳ್ ನಾಗರಾಜ್ ಸಿಗಲ್ಲ ಅಲ್ಲಿ ನಿಜ ಸರ್ ಮತ್ತೊಬ್ಬರು ವಾಟಾಳ್ ನಾಗರಾಜ್ ಬರಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಆ ಥರ ಸದನದಲ್ಲಿ ಒಂದು ಶಕ್ತಿಯನ್ನು ಒಂದು ಸಂಚಲನವನ್ನು ಮೂಡಿಸಿದ್ದೇನೆ ಇವತ್ತು ಅಯ್ಯೋ ಹಾಟಾಳ್ ನಾನು ಒಂದ್ ದಿವ್ಸು ಗೈರಾಜರಾಗಿಲ್ಲ ನಷ್ಟ ಆದ್ರೂ ಅನುಭವಿಸ್ತಾ ಇದ್ದಾರೆ ಅನುಭವಿಸ್ತಾ ಇದ್ದಾರೆ ಇವತ್ತು ಜಾತಿ ಹಣ ಯಾವನೋ ಮಂತ್ರಿ ಯಾರೋ ಶಾಸಕ ಯಾರೋ ಎಂ ಪಿ ಎಂದು ನನ್ಗೆ ಅರ್ಥ ಆಗ್ತಾ ಇಲ್ಲ ಸರ್ ಇನ್ನೊಂದು ವಿಪರ್ಯಾಸ ಏನಂದ್ರೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಯನ್ನು ಬಿಂಬಿಸುವಂಥ ದೇವಾಲಯಗಳು ಅದೇ ದೇವಾಲಯಗಳು ಜೈ ಶ್ರೀರಾಮ್ ಜೈ ಬಜರಂಗಿ ಅಂತ ಹೇಳಿ ಮತ್ತು ಹಿಂದುತ್ವದ ಅಡಿನಲ್ಲಿ ಏನು ಅಧಿಕಾರಕ್ಕೆ ಬರ್ತಾರೆ ಇವರು ದೇಶದಲ್ಲಿ ರಾಜ್ಯದಲ್ಲಿ ಅದೇ ಸರ್ಕಾರ ಏನು ಮಾಡುತ್ತೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಯನ್ನು ಸಾರುವಂಥ ದೇವಾಲಯಗಳನ್ನ ಕಿಡುತ್ತಾ ಬರ್ತಾ ಇರುವಂಥದ್ದು ತಾವೇನು ಹೇಳ್ತೀರಿ ಸರ್ ಅದ್ರ ಬಗ್ಗೆ ಇದು ನಾನು ತಮಗೆ ಹೇಳಿದೆ ದೇವಾಲಯಗಳು ನಾವು ನಮ್ಮ ನಮ್ಮ ಆತ್ಮಶುದ್ಧಿಯ ಪ್ರಕಾರ ನಾವು ಇದು ಮಾಡ್ತೇವೆ ಜನರ ಮನೋಭಾವನೆಯನ್ನು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರ ಅರ್ಥ ಮಾಡ್ಕೊಳ್ಳದಿದ್ದರೆ ಅನಾಹುತಗಳಾಗತ್ತೆ ಆದ್ದರಿಂದ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾದ್ದು ಅವರ ಕರ್ತವ್ಯ ನಾನೀಗ ಎಲ್ಲಿಗೆ ಬರ್ತಾಯಿದ್ದೀನಿ ಅಂತಂದರೆ ಶಾಸನ ಸಭೆಗೆ ಯಾರನ್ನ ಆಯ್ಕೆ ಮಾಡಬೇಕು ನೀವು ಜನ ಯಾರನ್ನ ಆಯ್ಕೆ ಮಾಡಬೇಕು ನಿಮ್ಮ ಜಾತಿ ಆಗೋಯ್ತಾ ನಿಮ್ಮ ಹಣ ಕೊಟ್ಟರು ಆಗೋಯ್ತಾ ಈಗ ಒಂದು ಅಸೆಂಬ್ಲಿ ನಿಲ್ಲಬೇಕಾದ್ರೆ ಹದಿನೈದು ಕೋಟಿ ಬೇಕು ಹದಿನೈದು ಕೋಟಿ ಖರ್ಚು ಮಾಡಿ ವಿಧಾನಸೌಧಕ್ಕೆ ಬಂದ್ರಲ್ಲಿ ಬ್ಯಾಂಕ್ ಇಟ್ಟಿದಾರಾ ಒಂದು ಕೀ ತಗೊಳ್ಳಿ ನೀವು ಎಷ್ಟು ಬೇಕಾದ್ರೆ ತಗೊಳ್ಳಿ ಅನ್ನೋದಕ್ಕೆ ಹೆಂಗೆ ಖರ್ಚು ಮಾಡ್ತೀಯ ಇದು ಇವತ್ತು ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ ಎಪ್ಪತ್ತೈದು ವರ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು ನಲವತ್ತೈದು ವರ್ಷ ಸುಪ್ರೀಂ ದೇಶದಲ್ಲಿ ಆಡಳಿತ ನಡೆದಿದೆ ನಲವತ್ತೈದು ನೀಚಿಗೆ ಭ್ರಷ್ಟಾಚಾರ ಶುರುವಾಯಿತು ಲೋಕಸಭೆಗಳು ಶಾಸನ ಸಭೆಗಳು ಶ್ರೀಮಂತರ ಕೈಲಿದೆ ಶ್ರೀಮಂತರ ಹಿಡತ್ನಲ್ಲಿದೆ ಶ್ರೀಮಂತ ಹೇಳ್ದಂಗೆ ಪಾರ್ಲಿಮೆಂಟ್ ಶ್ರೀಮಂತ ಹೇಳ್ದಂಗೆ ಅಸೆಂಬ್ಲಿ ಇವತ್ತು ಆ ಪರಿಸ್ಥಿತಿ ಬಂದಿದೆ ಹೌದು ಅವರು ಹೇಳದ ರೀತಿ ಸದನದಲ್ಲಿ ಇವತ್ತು ಮಸೂದೆಗಳು ಪಾಸಾಗ್ತವೆ ಇದು ಮುಂದೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಬೆಳವಣಿಗೆ ಆಗುತ್ತೆ ಮುಂದೇನು 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 ಇವತ್ತು ಎಲ್ಲ ಕೆಟುಕಿದೆ ಯಾವುದು 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 ಹೇಳಿ ಎಲ್ಲ ಕಂಪ್ಲೀಟ್ ರಾಜಕಾರಣ ಇವತ್ತು ಮೊದಲನೇ ಪ್ರಧಾನಿ ಜವಹರ್ಲಾಲ್ ನೆಹರು ಈ ದೇಶದ ಪ್ರಧಾನಿ ಉಪ ಪ್ರಧಾನಿ ವಲ್ಲಭಾಯ್ ಪಟೇಲ್ ಹೋಲ್ ಪಾರ್ಲಿಮೆಂಟ್ ಸದಸ್ಯರೆಲ್ಲರೂ ಎಲ್ಲರೂ ಪ್ರಧಾನಿ ಅಷ್ಟೇ ಎತ್ತರವಾಗಿದ್ದರು ಜವಹರ್ಲಾಲ್ ನೆಹರು ಅಷ್ಟೇ ಸದಸ್ಯರು ಅಷ್ಟೇ ಎತ್ತರವಾಗಿದ್ದರು ನಲವತ್ತೈದು ವರ್ಷದಿಂದ ಈಚೆಗೆ ನಮ್ಮ ಸದನಗಳು ನಾಶ ಆಗ್ತಾ ಇದೆ ನಮ್ಮ ಸದನಗಳು ಭ್ರಷ್ಟರ ಕೂಟ ಆಗ್ತಾ ಇದೆ ರಿಯಲ್ ಎಸ್ಟೇಟ್ ಕೂಟ ಆಗ್ತಾ ಇದೆ ಭ್ರಷ್ಟರ ದಂಧೆ ಕೂಟ ಆಗ್ತಾ ಇದೆ ಬರ್ತಕ್ಕಂಥ ಶಾಸಕರುಗಳಿರ್ಬೋದು ಎಂ ಪಿಗಳಿರ್ಬೋದು ಎಲ್ಲರೂ ಬಹುತೇಕ ಇವತ್ತು ಇದರಲ್ಲಿ ಪಾರ್ಲಿಮೆಂಟ್ ಲಿಸ್ಟ್ನಲ್ಲೇ ಬಂದಿದೆ ಮುನ್ನೂರು ಜನ ಕ್ರಿಮಿನಲ್ಸ್ಗಳೆಲ್ಲ ಬಂದಿದ್ದಾರೆ ಅಂತ ಇದೆಲ್ಲ ನೋಡಿದಾಗ ಪ್ರಜಾಪ್ರಭುತ್ವ ಉಳಿಬೇಕಲ್ಲ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಅಲ್ಲ ಸರ್ ದುರಂತ ನೋಡಿ ಅಂಥವ್ರನ್ನೇ ಆಯ್ಕೆ ಮಾಡಿ ಕಳಿಸ್ತಾರಲ್ಲ ಅಂತ ಅದು ನಾನು ಹೇಳ್ತೀನಿ ಮತದಾರರನ್ನ ಒಂದು ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕಾನೂನು ತಿದ್ದುಪಡಿ ಆಗಲೇಬೇಕು ಸಮಗ್ರವಾದ ತಿದ್ದುಪಡಿ ಅದು ಮತದಾರ ನನ್ನ ಓಟನ್ನು ಇವರಿಗೆ ಹಾಕ್ಬೇಕು ನಾನು ಅನ್ನುವ ಭಯಭೀತಿ ಮತ್ತು ಪ್ರೀತಿ ಹುಟ್ಟತಕ್ಕಂಥ ಕಾನೂನು ಬದಲಾವಣೆ ಆಗಲೇಬೇಕು